8 ತಿಂಗಳ ಹಿಂದೆ ಕಚೇರಿಗೆ ದಾನಿಗಳೊಬ್ಬರು ಬಂದಿದ್ರು. ನಾವು ಮಾಡೋ ಕೆಲಸವನ್ನೆಲ್ಲ ನೋಡಿ 27 ಲಕ್ಷದ ಬೇಸಿಕ್ ಇನ್ನೋವಾ ಕಾರ್ ಕೊಡಿಸ್ತೀನಿ ಅಂತಂದ್ರು. ಖುಷಿಯಾಗದೆ ಇರುತ್ತಾ? ಆದರೆ ಅಷ್ಟು ಕಾಸ್ಟ್ಲಿ ಕಾರ್ ನಮಗೆ ಬೇಕಾ? ಕಾರ್ ಕೊಟ್ಟವರು ಸುಮ್ಮನೆ ಕೊಡ್ತಾರಾ ಅನ್ನೋದೆಲ್ಲ ಯೋಚನೆ ಮಾಡಿ ನಾವು ಸುಮ್ಮನೆ ಆಗ್ಬಿಟ್ವಿ. ನಮ್ಮ ಚಟುವಟಿಕೆಯ ತೀವ್ರತೆಯನ್ನು ಗಮನಿಸಿದ ಮತ್ತೊಬ್ಬರು ನಿಮಗೊಂದು ಕಾರ್ ಕೊಡಿಸಬೇಕು ಅಂತ ಹೇಳಿದರು. ಅವರ ಮಾತಿನಲ್ಲಿರೋ ಪ್ರಾಮಾಣಿಕತೆ, ಹೃದಯದಲ್ಲಿರೋ ಪ್ರೀತಿನ ಕಂಡು ಬೇಡ ಅನ್ಲಿಕ್ಕೆ ಆಗಲೇ ಇಲ್ಲ. ತಕ್ಷಣ ಇನ್ನೋವಾ ಕಾರನ್ನ ಕ್ಯಾಟಲಾಗ್ ಅನ್ನು ಮುಂದಿಟ್ಟು ಕಲರ್ ಹೇಳಿ ಅಂತಂದ್ರು. 27 ಲಕ್ಷದಷ್ಟು ಕಾಸ್ಟ್ಲಿ ಕಾರ್ ನಮಗೆ ಬೇಡಪ್ಪ ಅಂತಂದ್ವಿ. ಅವರೇ ಕಂಪನಿಯೊಂದಿಗೆ ಮಾತನಾಡಿ ಬೇಸಿಕ್ ಇನ್ನೋವಾ ಕಾರು 18 ಲಕ್ಷ ರೂಪಾಯಿಗೆ ಸಿಗುತ್ತೆ, ಹಳೆ ದಾನಿ ನಿಮ್ಮ ಹೆಸರಲ್ಲಿ ದುಡ್ಡು ಹೊಡಿಯೋ ಅಂತ ಪ್ಲಾನ್ ಮಾಡಿದ್ದ ಅನ್ನೋದನ್ನ ನಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಅವರೇ ಈ ಕಾರಿಗೆ ABS ನ ಪವರ್ ವಿಂಡೋ ನ ಏರ್ ಬ್ಯಾಗ್ಸ್ ನ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಅನ್ನು ಹಾಕಿಸಿದ್ರು. ಅಷ್ಟಾಗಿಯೂ ಕಾರಿನ ಬೆಲೆ 28 ಲಕ್ಷ ರೂಪಾಯಿ ದಾಟಲಿಲ್ಲ. ಕಾರನ್ನ ಕೊಂಡುಕೊಂಡು ಕೀನ ನಮ್ಮ ಕೈನಲ್ಲಿಟ್ಟು ನಗುತ್ತಾ ಹೊರಟುಬಿಟ್ರು. ಇದು ನಮ್ಮ ಕಥೆ ಅನ್ಕೊಂಡ್ರ ರಫೇಲ್ ಯುದ್ಧ ವಿಮಾನಗಳ ಕಥೆ. ಹಳೆ ಸರ್ಕಾರ ರಫೇಲ್ ವಿಮಾನಗಳ ಕುರಿತಂತೆ ಮಾಡಿಕೊಂಡ ಬೆಲೆಯನ್ನು ಹೊಸ ಸರ್ಕಾರ ಚೌಕಶಿ ಮಾಡಿ ಕೆಳಗಿಳಿಸಿತು. ಆನಂತರ ಅದಕ್ಕೆ ಮಿಸೈಲ್ ಸಿಸ್ಟಂಗಳನ್ನು ಜೋಡಿಸಿಕೊಳ್ತು, ಬಿಡಿ ಭಾಗಗಳನ್ನು ಪೂರೈಸುವ ಹೊಣೆಗಾರಿಕೆ ಕೊಡ್ತು, ಕೊನೆಗೆ ವಿಮಾನಗಳು ಹಾಳಾದರೆ ರಿಪೇರಿ ಮಾಡಿಕೊಡಬೇಕಾದ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ಹೊರಿಸಿತು. ಇಷ್ಟಾಗಿಯೂ ಕೂಡ ಹಳೆ ಸರ್ಕಾರ ಮಾಡಿಕೊಂಡ ಒಪ್ಪಂದಗಳಿಗಿಂತ ಬೆಲೆ ಸ್ವಲ್ಪವಷ್ಟೇ ಹೆಚ್ಚಾಗಿದ್ದು. ಅರ್ಥ ಆಯ್ತು ತಾನೆ? ಸುಳ್ಳು ಹಬ್ಬಿಸಬೇಕೆನ್ನುವರಿಗೆ ಅದೇ ಕೆಲಸ. ಅವರಿಗೆ ಅವರ ಅಸ್ತಿತ್ವದ ಭೀತಿ ಇದೆ. ಸತ್ಯಕ್ಕೆ ಯಾರ ಹಂಗೂ ಇಲ್ಲ, ಅದು ನಿಚ್ಚಳವಾಗಿ ಕಾಣುತ್ತೆ. Weapons ready.